ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ದೋಸೆಗೆ, ಚಪಾತಿಗೆ, ಪರೋಟೆಗೆ ಈ ಥರ ಬೇರೆ ಬೇರೆದಕ್ಕೆ ಸೈಡ್ ಡಿಶ್ ಆಗಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಮೊದಲು ಅದನ್ನು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಅದಕ್ಕಾಗಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಆಯಿಲಲ್ಲಿ ಫ್ರೈ ಆದಷ್ಟು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ಥರ ಇಷ್ಟ ಇಲ್ಲ ಅಂದರೆ ಸೊ ನೀವು ನಾರ್ಮಲಾಗಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಆವಾಗಲೇ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ಪ್ರೊಸೀಜರಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಆಯಿಲಲ್ಲಿ ಫ್ರೈ ಆಗಿದ್ದಕ್ಕೆ ಕ್ಯಾಪ್ಸಿಕಮ್ ಕಲರೇ ಲೈಟಾಗಿ ಚೇಂಜ್ ಆಗಿದೆ. ಸೊ ಇದನ್ನು ಈಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಹಾಗೆ ಅದೇ ಬಾಂಡ್ಲಿನಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಅದೇ ಬಾಂಡ್ಲಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆ ನಂತರ ತೊಗೊಂಡಿರೋವಂಥ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಮಾಡಬೇಕು. ಈಗ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೋಬೇಕು. ನಾನು ಒಂದು ಮಿನಿಮಮ್ ಎರಡರಿಂದ ಮೂರು ಈರುಳ್ಳಿನ ತುಂಬ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಗ್ರೇವಿ ಥರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೇವಿ ಮಾಡ್ತಾ ಇಲ್ಲ, ಜಸ್ಟ್ ಸಿಂಪಲ್ಲಾಗಿ ಮನೇಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಯೂಸ್ ಮಾಡ್ತಿರೋವಂಥದ್ದು ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಹಾಗೆ ಅರಶಿಣದ ಪುಡಿ. ಇಷ್ಟನ್ನು ಕೂಡ ಆನಿಯನ್ ಫ್ರೈ ಆದಮೇಲೆ ಹಾಕ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಗ ಹಾಕ್ಕೊಂಡಿರೋ ಮಸಾಲೆ ಮತ್ತು ಈರುಳ್ಳಿ ಎಲ್ಲ ಸೇರಿದರೆ ಒಂದು ಗ್ರೇವಿ ಟೈಪ್ನಲ್ಲಿ ಒಂದು ಥಿಕ್ನೆಸ್ಸಲ್ಲಿ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ರೆಡಿಯಾಗಿರೋಂಥ ಮಸಾಲೆಗೆ ಈಗ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಜಸ್ಟ್ ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ನೋಡಿ, ಕ್ಯಾಪ್ಸಿಕಮ್ ಈಗ ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈಗ ಕ್ಯಾಪ್ಸಿಕಮ್, ಟೊಮೊಟೊ ಇದೆಲ್ಲನೂ ಕೂಡ ಬೇಯೋದಕ್ಕೆ, ಹಾಗೆ ನಮಗೆ ಚಪಾತಿಗಾಗಿರ್ಬೋದು ಅಥವಾ ಪರೋಟಗಾಗಿರ್ಬೋದು ಯಾವ ಥಿಕ್ನೆಸ್ಸಿಗೆ ಬೇಕು ಪಲ್ಯ ಆ ಥಿಕ್ನೆಸ್ಸಿಗೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಬೇಯೋದಕ್ಕೆ ಬಿಡೋಣ. ಒಂದು 5 to 10 minutes ಬೇಯೋದಕ್ಕೆ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಕೂಡ ಬೆಂದಿರುತ್ತೆ. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ. ನಿಮಗೆ ರೈಸಿಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ನಡೆಯುತ್ತೆ. ಸೊ ಇಷ್ಟಾದಮೇಲೆ ನಾನು ಮೊದಲೇ ತುರಿದಿಟ್ಕೊಂಡಿರೋಂಥ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಪಲ್ಯಗೆ ಕಾಯಿ ತುರಿ ಹಾಕ್ಕೊಂಡ್ರೆ ಬೇರೆ ಟೇಸ್ಟ್ ಬರುತ್ತೆ. ಕಾಯಿ ತುರಿ ಇಲ್ಲದೇ ಮಾಡಿದರೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಕೊನೆಯಲ್ಲಿ ಟೇಸ್ಟ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಆಗಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸರಿಯಾಗಿದ್ರೆ ಸಾಕು. ಸೊ ಇಷ್ಟೇ ಸಿಂಪಲ್ ಈಸಿ ಮೆಥಡಲ್ಲಿ ನೀವೊಂದು ಸಲ ಮನೇಲಿ ಮಾಡಿ ನೋಡಿ. ಹಾಗೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.